ದೇವತೆಗಳ ಪೊಸಿಷನ್ ಶಾಶ್ವತ ಅಲ್ಲ ಈ ಸಲ ಬ್ರಹ್ಮ ಆದವನು ನೆಕ್ಸ್ಟ್ ಅವನ ಕಲ್ಪದಲ್ಲಿ ಇನ್ಯಾರೋ ಬ್ರಹ್ಮ ಇರ್ತಾರೆ ಈ ಮೂರು ಜನಕ್ಕೆ ರೆಸ್ಪೆಕ್ಟ್ ಮಾಡಬೇಕು ಈಗ ಸತ್ಯನಾರಾಯಣ ನಮಗೆ ಕಾಣುವುದಿಲ್ಲ ರೆಪ್ರೆಸೆಂಟೇಟಿವ್ ಆಗಿ ಏನಿಟ್ಕೊಳ್ತೀವಿ ನಾವು ಎಣ್ಣೆಯ ಕಂಟೆಂಟ್ ಅನ್ನು ಅವನ ವರ್ತನೆಯಿಂದಾನೆ ಕಂಡು ಹಿಡಿಯಬಹುದು ಪಿತೃಪಕ್ಷ ನಡೀತಾ ಇದೆ ಪಿತೃಪಕ್ಷದ ಬಗ್ಗೆ ತಿಳಿಸ್ಬೇಕು ಮತ್ತು ಪಿತೃಪಕ್ಷದ ಮೇಲಿರೋ ಗೊಂದಲ ಬುದ್ಧಿಜೀವಿಗಳ ಗೊಂದಲ ವಿಚಾರವಾದಿಗಳ ಗೊಂದಲ ವಿದ್ವಾಂಸಕರ ಗೊಂದಲ ಅದರ ಬಗ್ಗೆ ಎಲ್ಲ ಮಾತಾಡಬೇಕು ನನಗೆ ಗೊತ್ತಿರುವ ಅಭಿಪ್ರಾಯವನ್ನು ನಾನಿವತ್ತು ಹೇಳಬೇಕು ನನ್ನ ಅಧ್ಯಯನ ಅದಕ್ಕೆ ಶುರು ಹೇಳಿತ್ತು ಯಾವುದೋ ಪುಸ್ತಕದಲ್ಲ ನನ್ನ ಅಧ್ಯಯನ ಮತ್ತು ನನ್ನ ಅನುಭವ ನಾನು ಪಿತೃ ಅಂದರೆ ಯಾರು ಶಾಸ್ತ್ರವನ್ನು ಒಪ್ಪವರಿಗೆ ಪಿತೃದೇವತೆಗಳು ಅಂತ ಮೂರನ್ನು ಮೂರು ಜನನೇ ಹೇಳುತ್ತಾರೆ ಮೃತ್ಯುವಿಗೆ ದೇವತೆಗಳಂತೆ ಏಕಾದಶ ರುದ್ರರು ಹನ್ನೊಂದು ರುದ್ರರು ದ್ವಾದಶ ಆದಿತ್ಯರು ಅಷ್ಟ ವಸುಗಳು ಒಬ್ರೊಬ್ರಿಗೆ ಒಂದೊಂದು ಹೆಸರಿದೆ ಅದು ನೆಕ್ಸ್ಟು ಸಲಿ ನಾನು ಅದನ್ನು ಮಾತಾಡ್ತೀನಿ ಮೂರು ಕ್ಲಿಯರ್ ಮಾಡಿದ್ದೀನಿ ಪಿತೃದೇವತೆಗಳು ಯಾರ್ಯಾರು ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಅಷ್ಟವಸುಗಳು ಇವರನ್ನು ಪಿತೃದೇವತೆಗಳು ಅಂತ ಹೇಳ್ತಾರೆ ಈ ಅಷ್ಟವಸುಗಳಲ್ಲಿ ಭೀಷ್ಮನು ಒಬ್ಬ ವಸುವಾಗಿದ್ದ ಶಾಪದಿಂದ ಭೀಷ್ಮಾಗಿ ಹುಟ್ಟದ ಅಂತ ಶಾಸ್ತ್ರ ಹೇಳುತ್ತದೆ ಮತ್ಸೇಂದ್ರರು ಏಕಾದಶ ರುದ್ರರಲ್ಲೊಬ್ಬರಾಗಿದ್ದರಂತೆ ಶಿವನ ಕೆಳಗೆ ಬರೋ ಡಿಪಾರ್ಟ್ಮೆಂಟ್ ಸೊ ಆ ಏಕಾದಶ ರುದ್ರರಿಗೆ ಸಂಬಂಧಪಟ್ಟ ಮಂತ್ರ ಶಿವನನ್ನು ಅಧಿದೇವತೆಯಾಗಿ ತಗೊಂಡಿರೋ ಮಂತ್ರ ಯಾವುದಂದರೆ ರುದ್ರ ಮಂತ್ರ ರುದ್ರಾಭಿಷೇಕ ಅದರಲ್ಲೂ ಎಲ್ಲ ರುದ್ರರ ಹೆಸರು ಹೇಳುತ್ತಾರೆ ಇದೆಷ್ಟು ಒಂದು ಕ್ಲಾರಿಟಿ ಸೊ ಮನುಷ್ಯರು ಯಾಕೆ ಹೇಳಬೇಕು ಅಂತ ನೋಡಿ ನಾವು ಯಾಕೆ ಪ್ರಧಾನಿಗೆ ಸೆಲ್ಯೂಟ್ ಮಾಡ್ತೀವಿ ಮುಖ್ಯಮಂತ್ರಿಗೆ ಯಾಕೆ ಸೆಲ್ಯೂಟ್ ಮಾಡ್ತೀವಿ ತಹಸೀಲ್ದಾರಿಗೆ ಒಬ್ಬ ವ್ಯಕ್ತಿಗೆ ಮಾಡೋದಲ್ಲ ಪೊಸಿಷನ್ನಿಗೆ ಸೊ ದೇವತೆಗಳ ಪೊಸಿಷನ್ನು ಶಾಶ್ವತ ಅಲ್ಲ ಅದೊಂದು ಪೊಸಿಷನ್ ಅಷ್ಟೆ ಈ ಸಲ ಬ್ರಹ್ಮ ಆದವನು ನೆಕ್ಸ್ಟ್ ನೆಕ್ಸ್ಟ್ ಅವನ ಕಲ್ಪದಲ್ಲಿ ಇನ್ನೇ ಬ್ರಹ್ಮ ಇರ್ತಾನೆ ಅದಕ್ಕೆ ಬ್ರಹ್ಮಣ ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತೀವಿ ಬ್ರಹ್ಮಣ ಅಂದ್ರೇನು ಈಗಿನ ಪ್ರೆಸೆಂಟ್ ಬ್ರಹ್ಮನ ಉದ್ದೇಶಿಸುವಾಗಿ ಅವನನ್ನು ಅಡ್ರೆಸ್ಸಿಂಗ್ ಮಾಡು ಅಧ್ಯ ಬ್ರಹ್ಮಣ ಬ್ರಹ್ಮನ ಯಾವ ಕಲ್ಪ ನಡೀತಾ ಇದೆ ಹಾಗೆ ಮನುಷ್ಯರಿಗೂ ಮನ್ವಂತ್ರ ಅಂತ ಉಂಟು ಬ್ರಹ್ಮನ ಟೈಮ್ಸ್ ಲೈಫ್ ಸ್ಪ್ಯಾನಿಗೂ ನಮ್ಮ ಲೈಫ್ ಸ್ಪ್ಯಾನಿಗೂ ವ್ಯತ್ಯಾಸ ಅಜಗಜಾಂತರ ಉಂಟು ಹೇಗೆ ಅಂತ ಹೇಳ್ತೀನಿ ನಮ್ಮ ಲೋಕದಲ್ಲಿ ಚಿಟ್ಟೆಗೂ ಪರಮಾತ್ಮನ ಸೃಷ್ಟಿ ಆಮೆಯೂ ಪರಮಾತ್ಮನ ಸೃಷ್ಟಿ ಆನೆಯೂ ಪರಮಾತ್ಮನ ಸೃಷ್ಟಿ ಆದರೆ ಮೂರ ಆಯುಷ್ಯೂ ವ್ಯತ್ಯಾಸ ಸೊ ಹಾಗಾಗಿ ಗೊತ್ತಾಗಲಿ ಅಂತ ಈ ಎಕ್ಸಾಂಪಲ್ ಕೊಟ್ಟೆ ಸೊ ಪಿತೃ ಆ ಮೂರಕ್ಕೆ ರಿಲೇಟೆಡ್ ನಮಗೆ ಯಾರೆಲ್ಲ ಪಿತೃಗಳಿದ್ದಾರೆ ನಮ್ಮ ಹಿಂದಿನವರು ದೇಹ ಕೊಟ್ಟ ತಂದೆ ಆ ತಂದೆಗೆ ದೇಹ ಕೊಟ್ಟ ತಂದೆ ಆ ತಂದೆಗೆ ದೇಹ ಕೊಟ್ಟ ತಂದೆ ಅಂದರೆ ಅಪ್ಪ ಅಜ್ಜ ಮುತ್ತಜ್ಜ ಈ ಮೂರೂ ಜನರು ನಮ್ಮ ಪಿತೃದೇವತೆಗಳ ರೆಪ್ರೆಸೆಂಟೇಟಿವ್ ಅಂತ ಹೇಳ್ತೀವಿ ಯಾವುದು ಮುತ್ತಜ್ಜ ರುದ್ರರ ರೆಪ್ರೆಸೆಂಟೇಟಿವ್ ಅಜ್ಜ ದ್ವಾದಶ ಆದಿತ್ಯರ ರೆಪ್ರೆಸೆಂಟೇಟಿವ್ ಅಪ್ಪ ಅಂತೇನಿರ್ತಾನೆ ಅವರು ಅಷ್ಟ ವಸುಗಳ ರೆಪ್ರೆಸೆಂಟೇಟಿವ್ ಅಂತ ಇಟ್ಕೊಳ್ಳೋಣ ಈ ಮೂರು ಜನಕ್ಕೆ ರೆಸ್ಪೆಕ್ಟ್ ಮಾಡಬೇಕು ಈಗ ಸತ್ಯನಾರಾಯಣ ನಮಗೆ ಕಾಣುವುದಿಲ್ಲ ರೆಪ್ರೆಸೆಂಟೇಟಿವ್ ಆಗಿ ಏನು ಇಟ್ಕೊಳ್ತೀವಿ ನಾವು ಅವನ ವಿಗ್ರಹವೋ ಅಥವಾ ಅವನ ಫೋಟೋವೋ ಅಥವಾ ಒಂದು ಕಲಶ ಅಥವಾ ಒಬ್ಬ ಬಟುವನ್ನು ಪೂಜೆ ಮಾಡೋ ಮೂಲಕ ಗಾಯತ್ರಿಯ ರೆಪ್ರೆಸೆಂಟೇಟಿವ್ ಆಗಿ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತೀವಿ ಯಾರು ಗಾಯತ್ರಿಯನ್ನು ನಿರಂತರ ಉಪಾಸನೆ ಮಾಡ್ತಾರೆ ಹೇಗೆ ಅಂತಲೂ ಹೇಳ್ತೀನಿ ಒಬ್ಬ ಎಣ್ಣೆ ಕುಡಿದವನ ರೆ ಕುಡುಕ ಯಾರ ರೆಪ್ರೆಸೆಂಟೇಟಿವ್ ಎಣ್ಣೆಯ ರೆಪ್ರೆಸೆಂಟೇಟಿವ್ ಅವನು ಕುಡಿದಿರ್ತಾನೆ ಆ ಎಣ್ಣೆ ಒಳಗೆ ಹೋದಾಗ ಅವನ ವರ್ತನೆ ಬೇರೆ ಇರುತ್ತೆ ಅಂದರೆ ಆ ಎರಡು ಅದ್ವೈತ ಭಾವಕ್ಕೆ ಬಂತು ಕುಡ್ದ ಅಂತ ಅರ್ಥ ಸೊ ಎಣ್ಣೆಯ ಕಂಟೆಂಟನ್ನು ಅವನ ವರ್ತನೆಯಿಂದಲೇ ಕಂಡುಹಿಡೀಬೋದು ಹಾಗೆ ವೇದ ಒಂದು ಎಣ್ಣೆ ಅಂದರೆ ಕುಡಿಯೋ ಎಣ್ಣೆಯನ್ನು ಡಿಗ್ರೇಡ್ ಮಾಡಿದ್ದಲ್ಲ ವೇದ ಅನ್ನೋ ಒಂದು ತತ್ವವನ್ನು ಒಬ್ಬ ಜೀವ ಪಠಣೆ ಮಾಡಿದಾಗ ಅವನು ಬ್ರಾಹ್ಮಣತ್ವ ಆಗ್ತಾನೆ ಜಾತಿಯಲ್ಲ ಇದನ್ನು ಮೊದಲೇ ಹೇಳ್ತೀನಿ ನಾನು ಬ್ರಾಹ್ಮಣತ್ವ ಅನ್ನೋದು ಒಂದು ಜಾತಿ ಅಲ್ಲ ಬ್ರಾಹ್ಮಣ್ಯ ಅನ್ನೋದು ಸಂಸ್ಕಾರ ಇದನ್ನು ತಲೆಯಲ್ಲಿ ಫಸ್ಟ್ ಇಟ್ಕೊಂಡು ಈ ಸ್ಪೀಚನ್ನು ಕೇಳಿ ಹಾ ಇಲ್ಲ ಅಂತ ಹೇಳಿದ್ರೆ ಪೂಜೆ ಮಾಡೋರು ಮಾತ್ರ ದೊಡ್ಡವರು ಉಳಿದವರೆಲ್ಲ ಕೆಟ್ಟವರು ಅನ್ನೋ ಭಾವ ಬರುತ್ತೆ ಅದು ನಿಮ್ಮ ಮೂರ್ಖತನದ ಪರಮಾವಧಿ ಅದಕ್ಕೆ ನಾನು ವಾಲ್ಮೀಕಿಯದ್ದು ವ್ಯಾಸನದ್ದೆಲ್ಲ ವಿಶ್ವಾಮಿತ್ರರ ಕತೆ ಹೇಳಿತು ಸೊ ಹಾಗಾಗಿ ಈ ಮೂರು ಜನಕ್ಕೆ ತರ್ಪಣಾದಿಗಳನ್ನು ಬಿಡ್ತಾರೆ ತರ್ಪಣ ಅಂದ್ರೇನು ಸತ್ತಾಗ ಬಾಯಿಗೆ ನೀರು ಬಿಡೋದು ಅಂತ ಏನು ಬಿಡೋದು ಅವನು ತುಳಸಿ ನೀರು ಬಿಡ್ತಾನೆ ಒಂದು ಗಂಗಾ ಜಲ ಪವಿತ್ರ ತುಳಸಿಯು ಪವಿತ್ರ ಕೊನೆಯದಾಗಿ ಕೊಡೋ ಒಂದು ಗೌರವ ಅವನಿಗೆ ನೀರು ಆಹಾರ ಅಕ್ಕಿ ಇಡ್ತಾರೆ ಇನ್ನೊಂದು ಅಷ್ಟು ವಸ್ತುಗಳನ್ನು ಇಡ್ತಾರೆ ಬಾಯಿ ನಾನು ನೋಡಿದ್ದೀನಿ ನಾನು ನೋಡಿದ್ದು ಸೊ ಯಾಕೆ ಇಡಬೇಕು ಅವನ ಕೊನೆ ಊಟ ಕೊನೆ ಝಲ ಆಮೇಲೆ ಆ ದೇಹವನ್ನು ಸಂಸ್ಕಾರ ಮಾಡ್ತಾರೆ ಆವಾಗ ಆ ದೇಹಕ್ಕೆ ಕೊಡೋ ಕೊನೆ ರೆಸ್ಪೆಕ್ಟ್ ಅಲ್ವಾ ಈ ಮಗು ಹುಟ್ಟಿದಾಗ ನಮ್ಮ ಸನಾ ಹಿಂದೂ ತತ್ವ ಸನಾತನ ಧರ್ಮದಲ್ಲಿ ಸ್ವರ್ಣಪ್ರಾಶನ ಅಂತ ಮಾಡ್ತಾರೆ ಅಥವಾ ತೀರ್ಥಪ್ರಾಶನ ಅಂತ ಮಾಡ್ತಾರೆ ಕ್ರಿಶ್ಚಿಯನ್ನಲ್ಲಿ ಹೋಲಿ ವಾಟರಿಂದ ಅವರನ್ನು ಶುದ್ಧ ಮಾಡೋದು ಅಂತುಂಟು ಕುರಾನಲ್ಲಿ ಯಾವ ಪದ್ಧತಿ ಇದೆ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಅಲ್ಲೂ ಒಂದು ಇರಬೇಕು ಇರುತ್ತೆ ಮನುಷ್ಯನ ಹುಟ್ಟು ಮತ್ತು ಸಾವನ್ನು ರೆಸ್ಪೆಕ್ಟ್ಫುಲ್ಲಿ ಮೂರೂ ಧರ್ಮವೂ ನೋಡ್ತದೆ ನಂಗೆ ಗೊತ್ತಿದ್ದೆ ಹ್ಞೂ ಹಾಗಾಗಿ ಕುರಾನಲ್ಲಿ ಒಂದು ನನಗೆ ಗೊತ್ತು ಯಾವುದೇ ಮುಸ್ಲಿಮ್ ಆದರೆ ಶವಯಾತ್ರೆ ಆಗಬೇಕಾದ್ರೆ ಅವರಲ್ಲಿ ನಿಲ್ಲಿಸಿ ಆ ಶವ ಹೊರದುಂಟು ಅದು ಯಾರು ಇವನು ಯಾವ ಜಾತಿ ನಮ್ಮ ನೆಂಟ್ರ ಅಂತೆಲ್ಲ ಕೇಳಲ್ಲ ಅದು ಅವರಿಂದ ತಗೊಳ್ಬೇಕಾದ ಒಂದು ಬಡವ ಬಲಿದ ಇಲ್ಲದೆ ಅವರಿಗೂ ರೆಸ್ಪೆಕ್ಟ್ ಕೊಡೋದನ್ನು ಕುರಾನಿಂದ ತಗೊಳ್ಳೋರು ತಗೊಳ್ಬೋದು ಒಂದು ಒಳ್ಳೆಯ ಗುಣ ಅದರಲ್ಲೂ ಉಂಟು ಹಾಗಂತ ಗುರಾಣ ಕೆಟ್ಟದ್ದು ಅಂತ ಅರ್ಥ ಅಲ್ಲ ನೆಕ್ಸ್ಟು ಅದಾಯಿತು ಈಗ ನಾನು ಹೇಳಿದೆ ತರ್ಪಣ ಯಾರಿಗೆ ಬಿಡೋದು ಪಿತೃದೇವತೆಗಳೇನು ಅದರ ರೆಪ್ರೆಸೆಂಟೇಟಿವ್ ಆಗಿ ಅಜ್ಜ ಅಪ್ಪ ಮುತ್ತಜ್ಜನಲ್ಲಿ ನಾವು ನೋಡ್ತೀವಿ ಏನನ್ನ ತರ್ಪಣ ಬಿಡೋದು ಹಾಗಾದರೆ ತಾನು ಮಾಡಿದ್ದ ಪುಣ್ಯಗಳನ್ನೆಲ್ಲ ಸತ್ಕರ್ಮಗಳು ಜಪಗಳು ಒಳ್ಳೆ ಕೆಲಸ ಎಲ್ಲ ನನ್ನ ತಂದೆಗೆ ಇವತ್ತು ಧಾರೆ ಏರಿತೀವಿ ಅದನ್ನು ತರ್ಪಣ ತನ್ನ ಪುಣ್ಯವನ್ನು ಅರ್ಪಣೆ ಮಾಡುವುದರ್ಥ ಏನು ತರ್ಪಣ ತನ್ನ ಪುಣ್ಯಕರ್ಮಗಳನ್ನು ತಂದೆಗೆ ಅರ್ಪಣೆ ಮಾಡುವ ಶಬ್ದ ಏನು ತರ್ಪಣ ತಾನು ಪುಣ್ಯಕರ್ ಅರ್ಪಣೆ ಎರಡು ಶಬ್ದ ನಾನು ತೊಗೊಂಡಿದ್ದೀನಿ ಸೊ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಏನು ಪುಣ್ಯಕರ್ಮ ಅಂದ್ರೇನು ತಾನು ಸೊಸೈಟಿಗೆ ಮಾಡಿದ ಉಪಕಾರ ಪ್ರಕೃತಿಗೆ ಜಪಗಳಿಂದ ಉಪಕಾರ ಮತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡೋದರಿಂದ ಉಪಕಾರ ಪಶುಪಕ್ಷಿಗಳ ಸೇವೆ ಮಾಡಿದ ಉಪಕಾರ ಈ ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿ ಯಾಕೆ ಮಾಡಬೇಕು